ಸ್ನೇಹಿತರೆ ನೋಡ್ಬೋದು ನೀವು, ನಾವಿವತ್ತು ಶ್ರೀ ಪಾಜಕ ಕ್ಷೇತ್ರದಲ್ಲಿ ಇದ್ದೇವೆ. ಪಾಜಕ ಕ್ಷೇತ್ರ ಶ್ರೀ ಮಧ್ವಾಚಾರ್ಯರು ಹುಟ್ಟಿರ್ತಕ್ಕಂಥ ಮನೆ ಇರತಕ್ಕಂಥ ಕ್ಷೇತ್ರ. ಉಡುಪಿಯಿಂದ ನಿಮಗೆ ಕೇವಲ ಒಂದು 12 ಕಿಲೋಮೀಟರ್ ಆಗುತ್ತೆ. ಹಾಗೆ ನೀವು ಮಂಗಳೂರಿಂದ ನೀವೇನಾದ್ರು ಈ ಕ್ಷೇತ್ರಕ್ಕೆ ಬರ್ತೀರಾ ಅಂತಾದರೆ ನೀವು ಮಂಗಳೂರಿಂದ ಉಡುಪಿ ಬಸ್ನ ಹತ್ಕೊಬೇಕು. ಉಡುಪಿ ಬಸ್ನ ಹತ್ಕೊಂಡು ನೀವು ಟಿಕೆಟ್ನ ಕಡ್ಪಾಡಿಗೆ ಟಿಕೆಟ್ನ ತೊಗೊಳ್ಳಿ. ನೀವು ಕಡ್ಪಾಡಿಲಿ ಇಳ್ಕೊಂಡು ನೀವು ಅಲ್ಲಿಂದ ಮಂಚಕಲ್ಲಂತ ಒಂದು ಊರುಂಟು, ಅಲ್ಲಿಗೆ ನೀವು ಬಸ್ನಲ್ಲಿ ಬರಬೇಕಾಗತ್ತೆ. ಕೇವಲ ನಿಮಗೆ ಕಟ್ಪಾಡಿಯಿಂದ ಮಂಚಕಲ್ಲಿಗೆ ಕೇವಲ 3-4 ಕಿಲೋಮೀಟರ್ ಆಗುತ್ತೆ. ಬಸ್ ಚಾರ್ಜ್ ಬಂದು ಕೇವಲ 12 ರೂಪಾಯಿ ತೊಗೊಳ್ತಾರೆ ನಿಮ್ಮನ್ನ. ಮಂಚಕಲ್ಲಿನಲ್ಲಿ ಇಳ್ಕೊಂಡು ನೀವು ಕೊನೆಗೆ ಆಮೇಲೆ ಪಾಜಕ ಕ್ಷೇತ್ರಕ್ಕೆ ನೀವು ಆಟೋದಲ್ಲಿ ಬರ್ಬೋದು. ಆಟೋದಲ್ಲಿ ನಿಮಗೆ 60 ರೂಪಾಯಿ ತೊಗೊಳ್ತಾರೆ. ಅಲ್ಲಿ ಸುಮಾರು ರಿಕ್ಷಾಗಳು ನಿಂತಿರುತ್ತೆ ಅಲ್ಲಿ ಮಂಚಕಲ್ ಬಸ್ ಸ್ಟ್ಯಾಂಡ್ ಹತ್ರನೇ. ಅಲ್ಲಿಂದ ನೀವು ಪಾಜಕ ಕ್ಷೇತ್ರಕ್ಕೆ ಬರ್ಬೋದು. ನೀವು 60 ರೂಪಾಯಿ ತೊಗೊಳ್ತಾರೆ, 3-4 ಕಿಲೋಮೀಟರ್ ಆಗ್ಬೋದು ಸ್ನೇಹಿತರೆ. ನೋಡಿ ಹೇಗೆ ಕಾಣ್ತಾ, ಹೇಗಿದೆ ಅಂತ ಪಾಜಕ ಕ್ಷೇತ್ರ ಅಂತೇಳಿ ನೋಡಿ. ಇಲ್ಲಿ ತುಂಬ ರಿನೋವೇಷನ್ಸ್ ಅಂತ ಆಗ್ತಾ ಉಂಟು. ಇದು ಶ್ರೀ ಮಧ್ವಾಚಾರ್ಯರು ಹುಟ್ಟಿರ್ತಕ್ಕಂಥ ಮನೆ ಇರತಕ್ಕಂಥ ಸ್ಥಳ ಇದು. ಮನೇನ ಹಾಗೇ ಅವರು ಇಟ್ಟಿದ್ದಾರೆ, ಹಾಗೆ ಸ್ವಲ್ಪ ರಿನೋವೇಷನ್ ವರ್ಕ್ಗಳು ನಡೀತಾ ಉಂಟು. ನೋಡಿ ಸ್ನೇಹಿತರೆ ಹೇಗೆ ಕಾಣ್ತಾ ಇದೆ ಅಂತೇಳಿ. ತುಂಬ ಜನ ಯಾತ್ರಾತ್ರಿಗಳು ಅಥವಾ ಟೂರಿಸ್ಟ್ಗಳು ಬಂದಿದ್ದಾರೆ ಇಲ್ಲಿಗೆ. ಸೊ ನಾವು ಈಗ ಬಂದಿದ್ದೇವೆ. ಈಗ ಸಮಯ 11:30 ಆಗ್ತಾ ಬರ್ತುಂಟು. ಸೊ ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಬೋಣ ಹೇಗಿದೆ ಅಂತೇಳಿ. ಹಾಗೇ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ಸೊ ಪ್ರಯತ್ನ ಮಾಡ್ತೇನೆ, ಮಾಡೋಕ್ಕೆ ಬಿಟ್ಟ ವೀಡಿಯೋನ ನಿಮಗೆ ಮಾಡಿ ಒಳಗಿನ ಸ್ಥಳಗಳನ್ನ ಸತ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲ ಅಂತೇಳಿದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಮಾಡ್ತೇನೆ. ನೋಡಿ ಪಾಜಕ ಕ್ಷೇತ್ರದ ಮುಖ್ಯ ದ್ವಾರ, ಇಲ್ಲಿಂದ ನಿಮಗೆ ಎಂಟ್ರಿ ಆಗುತ್ತೆ. ನೋಡಿ ಸುಮಾರು ಕಾರ್ಗಳೆಲ್ಲ ಬರ್ತಾ ಇದೆ ಅಲ್ವಾ. ಬನ್ನಿ ಸ್ನೇಹಿತರು ನೋಡ್ಕೊಂಬೋಣ ಪಾಜಕ ಕ್ಷೇತ್ರ. ನೋಡಿ ಇದೇ ವಾಸುದೇವ ತೀರ್ಥ ಅಂತೇಳಿ. ಪರಶುರಾಮರವರು ಇಲ್ಲಿರಬೇಕಾದ್ರೆ 4 ಕಡೆ ಅವರು ನೀರಿನ ಕುಂಡಗಳನ್ನ ಮಾಡಿರ್ತಾರೆ. ದಿನಾಗಲೂ ನಮ್ಮ ಶ್ರೀ ಮಾಧ್ವಾಚಾರ್ಯರು 4 ಕುಂಡಗಳಿಗೂ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವಾಗಿನ ಕಾಲದಲ್ಲಿ ಇಲ್ಲಿ ದಟ್ಟ ಕಾಡಿರುತ್ತೆ ಇಲ್ಲಿ. ಹಾಗಾಗಿ ಅವರ ತಾಯಿಯೇ ಆದವರು ನನಗೆ ತುಂಬ ಭಯ ಆಗುತ್ತೆ ನಿನಗೆ ಕಾಡಲ್ಲಿ ಹೋಗ್ತಾ ಇದ್ದಾಗ ಅಂತ ಹೇಳಿದಾಗ ಮಧ್ವಾಚಾರ್ಯರು ಅದಕ್ಕೋಸ್ಕರ ಅಷ್ಟೇ 4ನೇದಲ್ಲಿ ಮಿಂದಾಗ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯನೂ ಈ ಒಂದು ಕುಂಡದಲ್ಲಿ ಮಿಂದಾಗ ಬರುತ್ತೆ ಅಂತೇಳಿ ಪ್ರತೀತಿ ಉಂಟು. ಇದು ಶ್ರೀ ಮಧ್ವಾಚಾರ್ಯರವರೇ ಸ್ವತಃ ನಿರ್ಮಿಸಿರ್ತಕ್ಕಂಥ ಸಣ್ಣ ಒಂದು ಕುಂಡ ಸ್ನೇಹಿತರೆ. ನೋಡ್ಬೋದು ಹೇಗಿದೆ ಅಂತೇಳಿ. ತುಂಬ ಸ್ವಚ್ಛವಾಗಿದೆ ನೀರು, ಬಟ್ ಅಲ್ಲಿ ಬೋರ್ಡ್ ಹಾಕಿದರೆ ಯಾರೂ ಇಲ್ಲಿ ಸ್ನಾನ ಮಾಡೋಹಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೀವು ಇಲ್ಲಿ ಸ್ನಾನ ಮಾಡೋಕ್ಕಾಗೋದಿಲ್ಲ, ಬಟ್ ನೀರಿನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ,
ಸ್ನೇಹಿತರೆ ನೋಡಿ ಇಲ್ಲಿ ಶ್ರೀ ಮಧ್ವಾಚಾರ್ಯರು ಹಾಲು ಮತ್ತು ಮೊಸರಿನ ಪಾತ್ರೆಯ ಮೇಲೆ ಕಲ್ಲು ಮುಚ್ಚಿದ ಸ್ಥಳ ಅಂತೇಳಿ ಬನ್ನಿ ಸ್ನೇಹಿತರೆ ನೋಡ್ಕೊಂಬೋಣ ಹೋಗಿ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆಯಾ ನೋಡ್ಬೋದು ಇಲ್ಲಿ ನೀವು ಎಷ್ಟು ದೊಡ್ಡ ಚಪ್ಪಡಿ ಕಲ್ಲಿದೆ ಅಂತೇಳಿ ಸ್ನೇಹಿತರೆ ನೋಡಿರಲ್ಲ ಅಲ್ಲೊಂದು ಚಪ್ಪಡಿ ಕಲ್ಲುಂಟು ಮೇಲೆ ಮತ್ತೆ ಇಲ್ಲೊಂದು ಚಪ್ಪಡಿ ಕಲ್ಲುಂಟು ಇದು ಶ್ರೀ ಮಧ್ವಾಚಾರ್ಯರು ಬೆಕ್ಕು ಮತ್ತು ಬೇರೆ ತರ ಪ್ರಾಣಿಗಳು ಬಂದು ಹಾಲು ಮತ್ತು ಮೊಸರನ್ನ ಕದಿಬಾರದು ಅಂತೇಳಿ ಅವರ ತಾಯಿ ಹೇಳಿದಾಗ ತಂದಿಟ್ಟಿರ್ತಕ್ಕಂಥ ಚಪ್ಪಡಿ ಕಲ್ಲುಗಳು ಆ ಏನು ಮಡಿಕೆನೆಲ್ಲ ಮುಚ್ಚುತ್ತಾರಲ್ಲ ಅದಕ್ಕೆ ಮುಚ್ಚೋದಕ್ಕೋಸ್ಕರ ತಂದಿಟ್ಟಿರ್ತಕ್ಕಂಥ ಚಪ್ಪಡಿ ಕಲ್ಲು ಅವರು ತುಂಬ ಸಣ್ಣ ವಯಸ್ಸಲ್ಲಿದ್ದಾಗಲೇ ಇಷ್ಟಿಷ್ಟು ದೊಡ್ಡ ಒಂದು ಚಪ್ಪಡಿ ಕಲ್ಲನ್ನ ತಂದಿಟ್ಟಿದ್ದಾರೆ ಅಂತ ಪ್ರತೀತಿ ಉಂಟು ಸ್ನೇಹಿತರೆ ನೋಡ್ಬೋದು ಇಲ್ಲಿ ಹೊರಳುವ ಕಲ್ಲು ಇದು ನೋಡಿ ಅವಾಗಿನ ಕಾಲದ ಮಂಚ ಅಥವಾ ನೀವೀಗ ದಿವಾನ್ ಅಂತ ಹೇಳ್ಬೋದು ಬೇಕಾದ್ರೆ ಅದನ್ನು ಎಷ್ಟು ದೊಡ್ಡದುಂಟು ಅಂತ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ ಒಳಗಡೆ ಏನೇನಿದೆ ಅಂತ ಹೇಳಿದ್ರೆ ಒಂದು ವಾಸುದೇವ ತೀರ್ಥ ಅಂತೇಳಿ ಮತ್ತು ಶ್ರೀ ಮಾಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಇಲ್ಲಿ ತುಳಸಿ ಕಟ್ಟೆ ಕೆಳಗಡೆ ಕೂತ್ಕೊಂಡು ಏನು ಅಕ್ಷರಾಭ್ಯಾಸ ಮಾಡಿದರು ಆ ತುಳಸಿ ಕಟ್ಟೆ ಅನ್ಸುತ್ತೆ ಅವರು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಹಾಗೂ ವಾಸುದೇವಾಚಾರ್ಯರ ಇವರ ಮಾಧ್ವಾಚಾರ್ಯರವರ ತಾಯಿಯವರು ಹಾಲು ಮತ್ತು ಮೊಸರನ್ನೆಲ್ಲ ಬೆಕ್ಕು ಬಂದು ಕುಡಿಯುತ್ತೆ ಮುಚ್ಚಕ್ಕೆಂದ್ರೆ ತಂದಿಡು ಅಂತ ಹೇಳಿದಾಗ ಶ್ರೀ ಮಧ್ವಾಚಾರ್ಯರು ದೊಡ್ಡ ಒಂದು ಚಪ್ಪಡಿ ಕಲ್ಲನ್ನ ತಂದು ಇಟ್ಟಿರ್ತಾರೆ ಅದು ಸತ್ತೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ ಕೆಲವೊಂದು ಜಾಗದಲ್ಲಿ ಇಲ್ಲಿ ನಾವು ವಿಡಿಯೋ ಮಾಡ್ಬೋದು ಕೆಲವೊಂದು ಜಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಅಂಥ ಸ್ಥಳದಲ್ಲಿ ನಾನು ಯಾವುದೇ ಥರ ವಿಡಿಯೋನ ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದು ಅನಂತ ಪದ್ಮನಾಭ ದೇವಸ್ಥಾನ ಇದು ದೇವಾಲಯ ಇದು ನಿಮಗೆ ಮಧ್ವಾಚಾರ್ಯವರವರ ಮನೆಯಲ್ಲೇ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇದು ನೋಡ್ಬೋದು ಎಷ್ಟು ಪ್ರಶಾಂತವಾಗಿದೆ ವಾತಾವರಣ ಮತ್ತು ಹಾಗೆಯೇ ಎಷ್ಟು ದೊಡ್ಡ ಮನೆ ಅಂತ ನೀವು ನೋಡ್ಬೋದು ಇಲ್ಲಿ ತುಂಬ ದೊಡ್ಡ ಮನೆ ಇದು ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಸತ ಅವರು ಮಧ್ವಾಚಾರ್ಯರು ಸಮಾಜದ ಏಳಿಗೆಗಾಗಿ ಅವರು ಸನ್ಯಾಸತ್ವ ಸ್ವೀಕರಿಸಿ ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು ನೋಡ್ತಾ ಇದ್ದೀರಲ್ಲ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಕೆತ್ತನೆಯನ್ನು ನೋಡಿ ಸಾವಿರಾರು ವರ್ಷದ ಪುರಾತನ ಮನೆ ಮರದಲ್ಲಿ ಮಾಡಿರತಕ್ಕಂಥ ಕೆತ್ತನೆಯನ್ನು ನೋಡಿ ಎಷ್ಟು ಸೂಕ್ಷ್ಮವಾದಂಥ ಕರಕುಶಲ ಕೆತ್ತನೆ ಇದೆ ಅಂತ ಹೇಳಿ ಮೇಲೆ ನೋಡ್ಬೋದು ನೀವು ಉಗ್ರನರಸಿಂಹ ವಿಷ್ಣು ರೂಪ ವರಹ ರೂಪ ಇಲ್ಲದೆ ನಿಮಗೆ ಕಾಣ್ತಾ ಉಂಟಿಲ್ಲಿ ಇದು ಮಾಧ್ವ ಭವನ ಅಂತೇಳಿ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿದ್ದರೆ ಮಾಡಲಿಕ್ಕೆ ಇರ್ತಕ್ಕಂಥ ಜಾಗ ಸ್ನೇಹಿತರೆ ಸ್ನೇಹಿತರೆ ಮೇಲೆ ನೋಡ್ಬೋದು ನೀವು ಮರದಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆಯನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತ ಹೇಳಿ ಸಾವಿರಾರು ವರ್ಷಗಳ ಪುರಾತನವಾದ ಮನೆಯ ಒಂದು ಅದ್ಧೂರಿತನವನ್ನು ನೀವಿಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಹೇಗೆ ಮಾಡಿದ್ದಾರೆ ಅಂತೇಳಿ ತುಂಬ ಸುಂದರವಾಗಿ ಮಾಡಿದ್ದಾರೆ ಮರದ ಕೆತ್ತನೆಯನ್ನು ಯಾವ ಮರ ಇದು ಹಲಸು ಮರ ಅಲ್ಲ ಮರ ಯಾವುದಿದು ಹಲಸಿನ ಮರ ಅಥವಾ ಟೀಕ್ ಮರ ತರಂಗೆ ಕಾಣ್ತಾ ಉಂಟಿದು ಹಾಗೆ ನೋಡ್ಬೋದು ನೀವಿಲ್ಲಿ ಗೋಡೆ ಮೇಲೆ ಅನೇಕ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಕೆತ್ತಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಸಂಪೂರ್ಣ ಸಭಾಭವನದ ಸುತ್ತಲೂ ಶ್ಲೋಕಗಳನ್ನ ಕಲ್ಲಿನಲ್ಲಿ ಕೆತ್ತಿ ಅಂಟಿಸಿಟ್ಟಿದ್ದಾರೆ ನೋಡಿದ್ರಲ್ಲ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಹಾಕಿದ್ದಾರೆ ವಾಸುದೇವನ ಪುಟ್ಟ ಪಾದದ ಚಿಹ್ನೆಗಳು ಅಂತೇಳಿ ಇಲ್ಲಿ ಶ್ರೀ ಮಧ್ವಾಚಾರ್ಯರ ಪುಟ್ಟ ಪಾದದ ಚಿಹ್ನೆಗಳಿದೆಯಂತೆ ಈಗ ದೇವಸ್ಥಾನ ಕ್ಲೋಸ್ ಆಗಿದೆ ಬಟ್ ನೋಡೋದಕ್ಕೆ ನಾನು ಟ್ರೈ ಮಾಡ್ತೇನೆ ಹಾಗೆಯೇ ಮೊದಲು ಹೇಳ್ದಂಗೆ ದೇವಸ್ಥಾನದ ಒಳಗಿನ ವಿಡಿಯೋ ಚಿತ್ರೀಕರಣ ನಿಷಿದ್ಧ ಮಾಡಿದ್ದಾರೆ ಹಾಗಾಗಿ ಅದರದ್ದು ನಾನು ವಿಡಿಯೋ ಮಾಡೋದಿಲ್ಲ ಸ್ನೇಹಿತರೆ ಒಳಗಡೆ ಗರ್ಭಗುಡಿಯಲ್ಲಿ ಒಳಗಡೆ ಈ ಥರದೊಂದು ನಿಮಗೆ ಶ್ರೀ ಮಧ್ವಾಚಾರ್ಯರವರ ಪಾದದ ಗುರುತು ಕಾಣುತ್ತೆ ಗರ್ಭಗುಡಿಯಿಂದ ನಾನು ಫೋಟೋ ತೆಗೆಯೋಕ್ಕೆ ಹೋಗೋದಿಲ್ಲ ಆದರೆ ಗರ್ಭಗುಡಿಯ ಹೊರಭಾಗದಲ್ಲೇ ಒಂದು ಅವರೇ ಒಂದು ಫೋಟೋ ಇಟ್ಟಿದ್ದಾರೆ ಅದರದ್ದು ನನಗೆ ವಿಡಿಯೋ ತೋರಿಸ್ತಾರೆ ನಿಮಗೆ ನೋಡ್ಬೋದು ಇಲ್ಲಿ ಆಚಾರ್ಯರ ಪಾದದ ಗುರುತು ಅಂತೇಳಿ ಕಾಣ್ತಾ ಇದೆಯಲ್ಲ ಪಾದದ ಗುರುತು ಗರ್ಭಗುಡಿಯ ಒಳಗಡೆಗೆ ಆಚಾರ್ಯರ ಪಾದದ ಗುರುತಿನ ಮೇಲೆ ಬೆಳ್ಳಿಯ ಕವಚ ಹಾಕಿದ್ದಾರೆ ನೀವು ದೇವಸ್ಥಾನ ಓಪನ್ ಆದಾಗ ಬಂದಾಗ ನಿಮಗೆ ಕ್ಲೀನಾಗಿ ಕಾಣುತ್ತೆ ಅದು ಕ್ಲೋಸ್ ಆಗಿ ಬಂದಾಗ ಸಹ ನೀವು ನೋಡ್ಬೋದು ನೋಡಬೇಕಾದ್ರೆ ಗಮನವಿಟ್ಟು ನೋಡ್ಬೇಕು ನೀವು ದೇವರ ಕಾಲಿನ ಬುಡದಲ್ಲಿ ಉಂಟದು ಕಾಲಿನ ಬುಡದಲ್ಲಿ ಉಂಟು ಸ್ನೇಹಿತರೆ ಸರಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಕಾಣುತ್ತೆ ಆ ಒಂದು ಪಾದದ ಮೇಲೆ ಅವರು ಬೆಳ್ಳಿಯ ಕವಚವನ್ನು ಹಾಕಿರ್ತಾರೆ ಸೊ ಗಮನವಿಟ್ಟು ನೋಡ್ಬೇಕು ನೀವು ಅದನ್ನು ಆಯ್ತಾ ಸ್ನೇಹಿತರೆ ಈ ಪುಣ್ಯಕ್ಷೇತ್ರವು ಶ್ರೀ ಮಧ್ವಾಚಾರ್ಯರು ಹುಟ್ಟಿರ್ತಕ್ಕಂಥ ಮನೆ ಇದು ಇಲ್ಲಿ ಅವರು ಹುಟ್ಟಿ ಬೆಳೆಯಿರ್ತಕ್ಕಂಥ ಮನೆ ಇದು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ತುಂಬ ಪುರಾತನವಾದ ಮನೆಯನ್ನು
ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ನೋಡಬಹುದು ಹೇಗಿದೆ ಅಂತ ಹೇಳಿ ಪರಿಸರ ಇದು ನಾಗಬನ ಇಲ್ಲಿ ಹೋಮ ಮತ್ತೆ ಹವನಗಳು ನಡೆಯತಾ ಇದೆ ಈಗ ಹಾಗಾಗಿ ಒಳಗಡೆ ಹೋಗೋದಿಲ್ಲ ಹಾಗೂ ವಿಡಿಯೋ ಅಂತ ನಾನು ಮಾಡಕ ಹೋಗೋದಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಪಾಜಕದಲ್ಲಿ ಇರತಕ್ಕಂತ ಶ್ರೀ ಮಾಧ್ವಾಚಾರ್ಯರು ಹುಟ್ಟಿ ಬೆಳೆದಿರತಕ್ಕಂತ ಮನೆ ಇದು ಉಡುಪಿಯಿಂದ ನಮ್ಮ ಮದ್ದೇಳ್ದಂಗೆ 12 ರಿಂದ 13 ಕಿಲೋಮೀಟರ್ ಆಗುತ್ತೆ ತುಂಬಾ ಪ್ರಸಿದ್ಧವಾದ ಕ್ಷೇತ್ರ ತುಂಬಾ ಪುಣ್ಯ ಸ್ಥಳ ಇದು ದೈವಿಟ್ಟು ಉಡುಪಿಗೆ ಬಂದಾಗ ಮರಿದನೆ ಇಲ್ಲಿಗೂ ಒಂದು ಬಂದು ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಪ್ರಯಾಣ ಮುಂದುವರಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ಸ್ನೇಹಿತರೆ ಈಗ ನಮ್ಮ ಪ್ರಯಾಣ ಉಡುಪಿಗೆ ಆಲ್ರೆಡಿ ನಾನು ಉಡುಪಿಯ ವಿಡಿಯೋ ಮಾಡಿ ಹಾಕ್ ಆಗಿದೆ ಹಾಗಾಗಿ ಮತ್ತೆ ಅಲ್ಲಿಂದ ಯಾವುದೇ ತರ ಒಂದು ವಿಡಿಯೋನ ಮಾಡಕ ಹೋಗೋದಿಲ್ಲ ಸ್ನೇಹಿತರೆ ಯಾವಾಗಲೂ ಹೇಳಿದಂಗೆ ನಿಮಗೆ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿಯ ಶಶಾಂಕ್ ಬಾಯ್ ಬಾಯ್